ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 221 ಪರೀಕ್ಷಾ ಕೇಂದ್ರಗಳನ್ನು ತೆರೆದಿದ್ದು ಸುಮಾರು 45,549 ವಿದ್ಯಾರ್ಥಿ ಪರೀಕ್ಷೆಗಳನ್ನು ಎದುರಿಸಲಿದ್ದಾರೆ. ಈ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳು ಯಾವ ಥರ ಈ ಶೈಕ್ಷಣಿಕ ಜಿಲ್ಲೆಯಲ್ಲಿ ಯಾವ ಥರ ವ್ಯವಸ್ಥೆ ನಡೀತಾ ಇದೆ, ಕೋವಿಡ್ ಮಾರ್ಗಸೂಚಿ ಥರ ಯಾವ ಥರ ಪಾಲನೆ ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ. ಬನ್ನಿ ವೀಕ್ಷಕರೇ, SSLC ಎಕ್ಸಾಮ್ ನಡೀತಾ ಇದೆ. ಮಕ್ಕಳಿಗೆ ನೀವು ಯಾವ ಥರ ಸುರಕ್ಷಿತವಾಗಿ ಅವರಿಗೆ ಕ್ರಮಗಳು ಯಾವ ಥರ ಹೇಳಿದಿರಿ, ಮತ್ತು ಶಾಲೆಯಲ್ಲಿ ಯಾವ ಥರ ಸುರಕ್ಷತೆ ಬಗ್ಗೆ ಇದು ಮಾಡಿದಿರಿ ಸರ್, ಸ್ವಲ್ಪ ಮಾಹಿತಿ ಕೊಟ್ಟರು. ಜಗದ್ಗುರು ಶಿವಲಿಂಗೇಶ್ವರ ಎಡೆದವರಿಗೆ ಒಂದು ಸುತ್ತ. ಇವತ್ತಿನ ದಿವಸ 19 ತಾರೀಕು SSLC ನಮ್ಮ 196 ಇಲ್ಲಿ ನಮ್ಮ JSS ಪ್ರೌಢಶಾಲೆಯಲ್ಲಿ ಕೇಂದ್ರವಾಗಿದ್ದು, ಈ ಕೇಂದ್ರ ಕೊಡಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣ ಇರತಕ್ಕಂಥ GB ಬಳಗಾರ್ ಸಾಹೇಬರು ನಮಗೆ ಮುತುವರ್ಜಿ ವಹಿಸಿ ಇಲ್ಲೊಂದು ಕೇಂದ್ರ ಮಾಡಿಕೊಡ್ರಪ್ಪ, ಮತ್ತು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವರೆಲ್ಲ ರೀತಿಯಿಂದ ಏನಪ್ಪ ಅಂದ್ರೆ ಒಂದು 12 ನಮಗೆ ತರಬೇತಿಗಳನ್ನು ಕೊಟ್ಟು, ಆನಂತರ ಮಕ್ಕಳನ್ನು ಯಾವ ರೀತಿ ಸಿದ್ಧಗೊಳಿಸಬೇಕು ಅನ್ನೋದನ್ನು ಅತ್ಯಂತ ಮಾರ್ಮಿಕವಾಗಿ ನಮ್ಮನ್ನು ಅತ್ಯಂತ ಸಿದ್ಧಗೊಳಿಸಿದ್ದಾರೆ ಅವರು. ನಾವೀಗೇನಪ್ಪ ಅಂದರೆ ಅತ್ಯಂತ ಧೈರ್ಯದಿಂದ ಪರೀಕ್ಷೆ ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಅದೇ ರೀತಿಯಾಗಿ ನಾವು ಸ್ಯಾನಿಟೈಸರ್ ಮಾಡಿಸಿದ್ದೀವಿ, ಮಕ್ಕಳಿಗೆ ಸ್ಕೂಲು ಸ್ಯಾನಿಟೈಸರ್ ಮಾಡಿಸಿದ್ದೀವಿ. ಮತ್ತು ಮಾನ್ಯ ಶಾಸಕರಾಗಿರ್ತಕ್ಕಂಥ ರಮೇಶನ್ನ ಜಾರಕಿಹೊಳಿ ಅವರು ನಮಗೆ ಪ್ರತಿಯೊಂದು ಮಗುವಿಗೆ 2 ಮಾಸ್ಕು, ಒಂದು ಸಣ್ಣ ಬಾಟ್ಲಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ಮಕ್ಕಳು ತೊಗೊಂಬಂದಿದ್ದಾರೆ. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಪ್ರತಿ ಒಂದು ಹಂತದಲ್ಲಿ ಮಕ್ಕಳು SOPಯನ್ನು ಪಾಲಿಸಿ ಅವರನ್ನು ಒಳಗೆ ತೆಗೆದುಕೊಂಡು ಈ ತಳಿರ ತೋರಣ ಕಟ್ಟಿ ಅದ್ಧೂರಿಯಾಗಿ SSLC ಹಬ್ಬ ಅಂಥೇಳಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ GB ಬಳಗಾರ್ ಸಾಹೇಬರು ಇದೇ ರೀತಿ ನಡಿಬೇಕಂತೇಳಿ ಮಾರ್ಗದರ್ಶನದಲ್ಲಿ ಈ ರೀತಿ ನಮಗೆ ನಡೆದಿದ್ದು, ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಮಕ್ಕಳನ್ನು ಒಳಗೆ ಬಿಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಗುರುತಾಗಲಿ? ನಾ SS ಮೇಳವಂಕಿ, JSS ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರು. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ DS ಪರ್ವಣ್ಯವರು ಕೂಡ ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳನ್ನು ವೆಲ್ಕಮ್ ಮಾಡಿಕೊಂಡು ನಮ್ಮನ್ನು ಹುರಿದುಂಬಿಸಿ ಮಕ್ಕಳಿಗೆ ಆಶೀರ್ವಾದ ಮಾಡಿ ಮಾಡಲಿಕ್ಕೆ ಬಂದು ಅವರಿಗೆ ಆಶೀರ್ವಾದ ಮಾಡಿ ಈಗ ಅವರೇ ಮತ್ತೆ ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ RS ಮಗದುಮ್ ಅವರು ಕೂಡ ಇಲ್ಲಿ ನಮಗೆ ಎಲ್ಲ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ನಮಸ್ಕಾರ ಸರ್.